ಕರ್ನಾಟಕದ ಸಜಾ ಕೈದಿಗಳಿಗೆ ಸಿಗ್ತಾ ಇರುವಂತಹ ಸಂಬಳ ಯಾವ ಕೂಲಿ ಕೆಲಸ ಮಾಡುವವನಿಗೂ ಸಿಗ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 54 ಕಾರಾಗೃಹಗಳಿವೆ. ಶಿಕ್ಷೆಗೆ ಒಳಗಾಗಿರೋ ಕೈದಿಗಳ ಸಂಖ್ಯೆ 356. ಒಂದು ದಿನಕ್ಕೆ ಕೂಲಿ 524 ರೂಪಾಯಿ, ಪ್ರತಿ ತಿಂಗಳ ಸಂಬಳ 13,500 ಹೆಚ್ಚು. ಒಂದು ವರ್ಷದ ಅನುಭವ ಏನಾದರೂ ಇದ್ರೆ ಪ್ರತಿದಿನ 548 ರೂಪಾಯಿ, ತಿಂಗಳಿಗೆ 14,000 ಚಿಲ್ಲರೆ. ಎರಡು ವರ್ಷದ ಅನುಭವ ಇದ್ರೆ ದಿನಕ್ಕೆ 615 ರೂಪಾಯಿ, ಪ್ರತಿ ತಿಂಗಳ ಸಂಬಳ 16,000 ರೂಪಾಯಿ. ಇನ್ನು ಮೂರು ವರ್ಷದ ಅನುಭವ ಜೈಲಲ್ಲೇ ಇದ್ರೆ ಪ್ರತಿ ದಿನಕ್ಕೆ 663 ರೂಪಾಯಿ, ಪ್ರತಿ ತಿಂಗಳು 17,000 ಚಿಲ್ಲರೆ. ಏನು ರಾಜ್ಯ ಗೃಹ ಇಲಾಖೆ ಮಾಡಿರ್ತಕ್ಕಂಥ ಹೊಸ ಆದೇಶ, ಸಾರ್ವಜನಿಕ ಜೀವನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಜೊತೆಗೆ ದಿನಗೂಲಿ ನೌಕರರಿರ್ಬೋದು, ಗಾರ್ಮೆಂಟ್ಸ್ಗಳಲ್ಲಿ ಹೋಗಿ ಕೆಲಸ ಮಾಡೋರಿರ್ಬೋದು, ಇವ್ರಗಳೆಲ್ಲ ಸುಮಾರು 12,000 ಸಂಬಳ ಸಿಗ್ತಾ ಇದ್ರೆ ಅದರಲ್ಲಿ ಜೀವನ ನಡೆಸೋದು ಹೇಗೆ ಅನ್ನೋ ಒಂದು ಪ್ರಶ್ನೆಯಲ್ಲಿದ್ರೆ, ಆ ತೆರಿಗೆ ಹಣ ಕಟ್ಟಿಸ್ಕೊಂಡು ಆ ತೆರಿಗೆ ಹಣದಲ್ಲಿ ಈ ಕಾರಾಗೃಹದಲ್ಲಿ ಇರುವಂತಹ ಕೈದಿಗಳಿಗೂ ಈ ರೀತಿ ಫೆಸಿಲಿಟಿ ಸಿಗುತ್ತೆ ಅಂತಂದ್ರೆ ಜೈಲು ಬೆಸ್ಟ ಅಥವಾ ಹೊರಗಡೆ ಸಮಾಜ ಬೆಸ್ಟ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇದು ಜೈಲಲ್ಲ ಸರ್, ಲಾಡ್ಜ್ ವಿತ್ ದ ಪ್ರೂಫ್. ಹೊರಗಡೆ ಡೇಂಜರು, ಹೊರಗಡೆ ರೈಡ್ ಆಗುತ್ತೆ, ಇಲ್ಲಿ ರೈಡೇ ಇಲ್ಲ. ಈ ರೀತಿ ಆಗ್ತಾ ಹೋದ್ರೆ ಮುಖ್ಯಮಂತ್ರಿಗಳೇ ಮತ್ತು ಗೃಹ ಸಚಿವರೇ, ಇದು ಸಮಾಜಕ್ಕೆ ಇಷ್ಟು ದೊಡ್ಡ ಹಾನಿಕಾರಕ ಅಲ್ಲ, ಆದ್ರೆ ಇದೀರಿಯಲ್ಲ ನೀವು ಕಾಂಗ್ರೆಸ್ಸೋ BJPಯೋ JDSಓ, ಇದಾಗ್ತಾ ಹೋದ್ರೆ ಒಬ್ಬ ಮನುಷ್ಯನಿಗೆ ಅನಿಸ್ಬಿಡುತ್ತೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಸೇಫ್, ಹೊರಗಡೆ ಇರೋದಕ್ಕಿಂತ ಸ್ಕೆಚ್ ಒಳಗಡೆ ಹಾಕ್ಬಹುದು ಅಂತೇಳಿ. ಯು ಬಿಲೀವ್ ಇಟ್ ಆರ್ ನಾಟ್, 40 ಕೊಲೆಗಳ ಸ್ಕೆಚ್ ಇದೇ ಪೊಲೀಸ್ ಸ್ಟೇಷನ್ ಒಳಗಡೆ ಆಗುತ್ತೆ. ಎಲ್ಲಿದ್ದೀರಿ ನೀವೆಲ್ಲ? BJP ರೌಡಿ ಮೋರ್ಚಾ ಅನ್ನುವಂತ ಘಟಕ ತೆರೆಯೋ ಲಕ್ಷಣ ಇದೆ. BJPಗೆ ಎಂಟ್ರಿ ಆಗುವುದಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ರೌಡಿಗಳು. ರೌಡಿ ಶೀಟರ್ಗಳು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ಅಸಲಿ ಕಾರಣ ಏನು? ಪಕ್ಷಗಳು ರೌಡಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾ ಇದಾವೆ. ಕನ್ನಡಿಗರ ನಾಳೆ ನಮ್ಮದಾಗ